ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮ ಸ್ಟ್ಯಾನಿ ಪಿಂಟರ್. ಏನೊಂದು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನೆನ್ನೆ ಕೂಡ ನೆನ್ನೆ ಸಂಜೆ 7 ಗಂಟೆ ಈ ಸಮಯದಲ್ಲಿ ಅರಸೀಕೆರೆಯಲ್ಲಿ ಒಂದು ಇಬ್ಬರ ಮೇಲೆ ದೌರ್ಜನ್ಯ ಹಲ್ಲೆಗಳು ನಡೆದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅರಸೀಕೆರೆಯಲ್ಲಿ ತಿರುಪತಿ ಎಂಬ ಗ್ರಾಮ, ಸಂತೋಷ್ ಮತ್ತು ದೊರೆಸ್ವಾಮಿ ತಂದೆ ಮತ್ತು ಮಗ ಇವರಿಬ್ಬರೂ ಕೂಡ ಓಕೆ ಒಂದೇ ಕುಟುಂಬದವರು, ಇವರ ಮೇಲೆ ಹಲ್ಲೆ ಆಗುತ್ತೆ. ಇವರು 30 ವರ್ಷದಿಂದ ಅದೇ ಗ್ರಾಮದಲ್ಲಿ ಇರ್ತಾರೆ. 25 ವರ್ಷದಿಂದ ಇವರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿರ್ತಾರೆ, ಯೇಸು ಕ್ರಿಸ್ತನೇ ದೇವರು ಎಂದು ನಂಬಿರುತ್ತಾರೆ, ಆರಾಧನೆ ಮಾಡ್ತಾ ಇರ್ತಾರೆ. ನಂತರ ಈ ಉದ್ದೇಶ ಇಲ್ಲಿ ಏನು ಒಂದು ಹಲ್ಲೆಗಳು ನಡೆದಿದೆ ಒಂದು ಉದ್ದೇಶ ನೋಡೋದಾದರೆ, 4 ಜನ ಅದೇ ಊರಿನಲ್ಲಿ 4 ಜನ ಆರ್ಮುಗಂ ಅಂತ ಕುಟುಂಬ, ಅವರ ಕುಟುಂಬ 4 ಜನ ಯೇಸು ಕ್ರಿಸ್ತನವರು ಅಂಗೀಕಾರ ಮಾಡ್ತಾರೆ ಅಂತೇಳಿ ಇವರ ಮೇಲೆ ಹಲ್ಲೆ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ಅಂದರೆ, ಆರ್ಮುಗಂ ಅವರು ಅವರ ಕುಟುಂಬದವರು ಮೊದಲು ಬೆಂಗಳೂರಿನಲ್ಲಿ ಇರ್ತಾರೆ. ಅರಸೀಕೆರೆಯವರು ತಿರುಪತಿ ಗ್ರಾಮದವರು ಆದರೂ ಕೂಡ ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ಇರ್ತಾರೆ. ನಂತರ ಕೊರೋನಾ ಬಂದ ಸಮಯದಲ್ಲಿ ಊರಿಗೆ ಬಂದು ಅಲ್ಲೇ ನೆಲೆಸಿರ್ತಾರೆ. ಅಲ್ಲಿಯ ಒಂದು ಏನಿದಾರೋ ಗ್ರಾಮಸ್ಥರು ಮತ್ತು ಅನೇಕರು ಸೇರಿಕೊಂಡು ಇವರ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡಿರ್ತಾರೆ. ಕ್ರೈಸ್ತ ವಿರೋಧಿಗಳು ದಬ್ಬಾಳಿಕೆ ಮಾಡಿದ್ದಾರೆ. ಇಲ್ಲಿ ನೀವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡಿದ್ದೀರಾ, ಇವ್ರನ್ನ ಮತಾಂತರ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸಂತೋಷ್ ಮತ್ತು ದೊರೆಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆದರೆ ಸಂತೋಷ್ ಮತ್ತು ದೊರೆಸ್ವಾಮಿ ಇವರು ಏನಕ್ಕೆ ಇವರು ಕಾರಣರಾಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವರು ಏನು ದೊರೆಸ್ವಾಮಿ ಮತ್ತು ಸಂತೋಷ್ ಮೇಲೆ ಅಲ್ಲೇ ನಡೆದಿದೆಯೋ ಇದಕ್ಕೆ ಇವರು ಕಾರಣಕರ್ತರಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಆರ್ಮುಗಂ ಅವರ ಕುಟುಂಬ ದೇವರು ನಂಬಿದ್ರು, ಅವರು ಬೆಂಗಳೂರಲ್ಲೇ ಆಲ್ರೆಡಿ ನಂಬಿರೋದು. ಸಂತೋಷ್ ಮತ್ತು ದೊರೆಸ್ವಾಮಿ ಯಾವುದೇ ಕಾರಣ ಇಲ್ಲ. ಮತ್ತು ಅಲ್ಲಿ ಹೋಗ್ತಿರೋದು ಚರ್ಚ್ ಆದರೂ ಕೂಡ ರಂಗನಾಥ್ ಅಂತ ಒಬ್ಬರು ಸೇವಕರು ಇದ್ದಾರೆ, ಅಲ್ಲಿ ಒಂದು ಸಭೆ ಇದೆ, ಆ ಸಭೆಗೆ ಅವರು ಹೋಗ್ತಾ ಇದ್ದಾರೆ. ಆ ಸಭೆ ವಿಶ್ವಾಸಿಗಳು ಇವರು ಆಗಿದ್ದಾರೆ. ಆರ್ಮುಗಂ ಅವರ ಕುಟುಂಬ ಅಲ್ಲಿಗೆ ಹೋಗ್ತಾ ಇದ್ದಾರೆ. ವಿನಾಕಾರಣ ಸಂತೋಷ್ ಮತ್ತು ದೊರೆಸ್ವಾಮಿಯ ಮೇಲೆ ಹಲ್ಲೆಗಳನ್ನು ಮಾಡ್ತಾರೆ ಕ್ರೈಸ್ತ ವಿರೋಧಿಗಳು. ಇಲ್ಲಿ ಯಾವುದೇ ಒಂದು ತಪ್ಪಿಲ್ಲ, ಸಂತೋಷ್ ಆಗಿ ದೊರೆಸ್ವಾಮಿ ಯಾವುದೇ ಒಂದು ತಪ್ಪಿಲ್ಲ. ಮೊದಲನೇದಾಗಿ ನೋಡಬೇಕಾದ್ರೆ ಕಾನೂನು ಯಾಕೆ ಇವರು ಕೈಗೆ ತಗೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಅಲ್ಲೇನೋ ಒಂದು ಮತಾಂತರ ನಡೀತಾ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಹಾಗಾದರೆ ಇವ್ರಿಗೆ ಯಾರಾದರೂ ಲೆಟ್ರ್ ಏನಾದರೂ ಕೊಟ್ಟಿದ್ದಾರಾ ಅಂತ ನಮಗೆ ಡೌಟು. ಪೊಲೀಸರು ಏನಾದರೂ ಒಂದು ಏನೋ ಪೊಲೀಸ್ ಉದ್ಯೋಗ ಏನಾದರೂ ಸೇರ್ಕೊಂಡಿದ್ದಾರಾ ಇವರು ಹಲ್ಲೆ ಮಾಡಿದವರು? ಸಂತೋಷ ದೊರೆಸ್ವಾಮಿ ಅವರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿರೋದು ಬೆಂಗಳೂರಲ್ಲಿ. ಕೊರೋನಾ ಬಂದಾಗ ಅವರು ಊರಲ್ಲಿ ಸೆಟ್ಲ್ ಆಗಿದ್ದರು. ರಂಗನಾಥ್ ಅನ್ನೋ ಸಭೆಗೆ ಹೋಗ್ತಾ ಇರ್ತಾರೆ. ಹಾಗಾದರೆ ಸಂತೋಷ್ ಮತ್ತು ದೊರೆಸ್ವಾಮಿ ಅವರ ಮೇಲೆ ಅಲ್ಲೇ ಎಣಿಕೆ ಮಾಡ್ತಾರೆ ಇವರು. ಇದೀಗಲೇ ಈ ಒಂದು ಪ್ರಕರಣದಲ್ಲಿ ಭಾಳ ಒಂದು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲಿ ಹಾಸ್ಪಿಟ್ಲಿಗೆ ಇವ್ರನ್ನ ದಾಖಲು ಮಾಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲು ದಾಖಲು ಮಾಡಿದಾರಲ್ಲೇ, ಆಲ್ರೆಡಿ MLC ಆಗಿದೆ. ಇದನ್ನು FIR ಮಾಡುವ ಒಂದು ಸಾಧ್ಯತೆ ಇದೆ. ಅಡ್ವೊಕೇಟ್ ಹತ್ರ ಎಲ್ಲ ಮಾತಾಡ್ತಾ ಇದ್ದೀವಿ, ಎಲ್ಲ ದಾಖಲೆಗಳನ್ನ ನಾವು ರೆಡಿ ಮಾಡ್ಕೊತ ಇದ್ದೀವಿ. ಯಾರ್ಯಾರು ಅಲ್ಲೇ ಮಾಡಿದಾರೋ ಅವರ ಮೇಲೆ ಅತಿ ಶೀಘ್ರದಲ್ಲೇ ಇದು ಒಂದು FIR ದಾಖಲಾಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ವಿನಾಕಾರಣ ಸಂತೋಷ್ ಮತ್ತು ದೊರೆಸ್ವಾಮಿಯ ಮೇಲೆ ಏನು ಒಂದು ಹಲ್ಲೆ ಆಗಿದೆಯೋ ಇದು ನಾವು ಖಂಡಿಸ್ತೇವೆ. ಹಾಗಾಗಿ ಕ್ರೈಸ್ತರು ಆ ಒಂದು ಭಾಗದಲ್ಲಿ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮಾತ್ರವಲ್ಲ, ಅನೇಕ ಕಡೆ ವಿನಾಕಾರಣ ಕ್ರೈಸ್ತರ ಮೇಲೆ ಹಲ್ಲೆಗಳು ನಡೀತಾ ಇದೆ, ಮತಾಂತರ ನಡೆಯೋದು, ಕಾನೂನಿನ ಚೌಕಟ್ಟಿನ ಅನ್ನೋದು ನಮ್ಮ ಜನಗಳು ಮರ್ತಿದ್ದಾರೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಯಾರು ಕೂಡ ಮನೆಯಲ್ಲಾಗಿರ್ಬೋದು, ಚರ್ಚಲ್ಲಾಗಿರ್ಬೋದು, ಪಾರ್ಕ್ಗಳಲ್ಲಾಗಿರ್ಬೋದು ಮತಾಂತರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಸಂವಿಧಾನ ಅನ್ನೋದು ಬರೆಯಲ್ಪಟ್ಟಿದೆ. ಸಂವಿಧಾನ ಪ್ರಕಾರ ಎಲ್ಲಿ ಮತಾಂತರ ನಡೆಯುತ್ತೋ ಕಾನೂನಿನ ಚೌಕಟ್ಟಿನಲ್ಲಿ ಅಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಬದಲಾಗಿ ಯಾರು ಕೂಡ ಮತಾಂತರ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪದೇ ಪದೇ ಕ್ರೈಸ್ತರ ಮೇಲೆ ಏನು ದಾಳಿ ನಡೀತಾ ಇದೆಯೋ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಸಂತೋಷ್ ಅವರು ದೊರೆಸ್ವಾಮಿ ಅವರ ಮೇಲೆ ಏನೋ ಒಂದು ಹಲ್ಲೆ ನಡೆದಿದೆಯೋ ಕಾನೂನಿನ ಪ್ರಕಾರ ಅವರಿಗೆ ಒಂದು ತಕ್ಕ ಏನೋ ಒಂದು ಸಿಗಬೇಕಾಗಿದೆಯೋ, ನ್ಯಾಯ ಸಿಗಬೇಕಾಗಿದೆಯೋ, ಖಂಡಿತ ನ್ಯಾಯ ಸಿಗಬೇಕು. ಇದಕ್ಕೆ ವಿರುದ್ಧವಾಗಿ ಯಾರು ಇವರ ಮೇಲೆ ಹಲ್ಲೆ ಮಾಡಿದಾರೋ ಕಾನೂನಿನ ಪ್ರಕಾರ ಇವರಿಗೆ ಶಿಕ್ಷೆ ಆಗಬೇಕಂತ ನಾನು ಒಂದು ವಿಡಿಯೋ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಆಗಲಿ, ಸರ್ಕಾರದ ಗಮನ ಸೆಳಿಬೇಕಾಗಿದೆ. ಅನೇಕ ಕಡೆ ಇದೇ ರೀತಿ ನಡೀತಾ ಇದೆ. ಮತ್ತು ನಿನ್ನೆ ನೋಡೋದಾದರೆ ಇನ್ನೊಂದು ಕಡೆ ಘಟನೆ ನಡೆದಿದೆ.
ಮಡಿಕೇರಿಯಲ್ಲಿ ಒಬ್ಬರು ಮಹಿಳೆ ಓಕೆ ಸುವಾರ್ತೆಯನ್ನು ಸಾರುವಾಗ ಕರಪತ್ರಿಕೆ ಹಂಚುವಾಗ ಅಂಚಕ್ಕೆ ಎಲ್ಲರಿಗೂ ಹಕ್ಕಿದೆ. ಯಾವ ಧರ್ಮದವರು ಬೇಕಾದರೂ ಅವರವರ ಧರ್ಮದ ಕರಪತ್ರಿಕೆ ಅವರ ಅಂಚಕ್ಕೆ ಅವ್ರಿಗೆ ಹಕ್ಕಿದೆ. ಹಾಗಾದರೆ ಇಲ್ಲಿ ಮಡಿಕೇರಿಯಲ್ಲಿ ನಾವು ನೋಡೋದಾದರೆ ಒಬ್ಬರು ಕರಪತ್ರಿಕೆ ಹಂಚುವಾಗ ಒಬ್ಬ ಮಹಿಳೆ ಓಕೆ ಅದರ ವಿಡಿಯೋ ಕೂಡ ನಾನು ಹಾಕ್ತೀನಿ, ವಿಡಿಯೋ ತುಣುಕು ನೋಡಿ. ಆದರೆ ಕರಪತ್ರಿಕೆ ಹಂಚುವಾಗ ಅಲ್ಲಿನ ಕೆಲವರು ಬಂದು ಕೋಮುವಾದಿಗಳು ಬಂದು ಕ್ರೈಸ್ತ ವಿರೋಧಿಗಳು ಬಂದು ಅದನ್ನು ತಡೆದು ಅದನ್ನು ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಒಪ್ಪಿಸಿಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ ನಿನ್ನೆ. ಓಕೆ ಆ ಮಹಿಳೆಗೆ ಏನೂ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಹೇಳಿ ನೋಡೋಣ. ಅವರು ಅಂಥ ಒಂದು ಸ್ಥಿತಿಯಲ್ಲಿ ಆ ಮಹಿಳೆ ಇದ್ದಾರೆ, ಅವ್ರಿಗೇನು ಸಿಗುತ್ತೆ? ಮತಾಂತರ ಮಾಡಿದ್ರೆ ಏನು ಸಿಗುತ್ತೆ? ಮತಾಂತರ ಮಾಡೋಕ್ಕಾಗುತ್ತಾ ಅವ್ರ ಕೈಯಲ್ಲಿ? ಸಾಧ್ಯ ಇದೆಯಾ? ಅವ್ರು ಒಂದೇ ಒಂದು ಮಾಡಿರೋದು ಅವನು ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರತಿ ಸಂವಿಧಾನ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದೆ, ಅದೇ ಪ್ರಕಾರ ಇವರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ, ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬೈಬಲ್ನ ನೀವು ಓದಿ ಅಂತ ಹೇಳ್ತಾ ಇದ್ದಾರೆ, ಓದೋದು ಬಿಡೋದು ನಿಮಗಿಷ್ಟ, ನಿಮ್ಮಿಷ್ಟ. ಕರಪತ್ರಿಕೆ ತಗೊಳ್ಳೋದು ನಿಮ್ಮಿಷ್ಟ, ನೀವು ಇಷ್ಟ ಇದ್ರೆ ತಗೊಳ್ಬೋದು ಇಲ್ಲಾದರೂ ಬಿಡ್ಬೋದು. ಆದರೆ ವಿನಾಕಾರಣ ಅವರ ಮೇಲೆ ತಪ್ಪನ್ನು ಹೊರಿಸಿ ಆ ಒಬ್ಬ ಮಹಿಳೆಯನ್ನು ಅನ್ನಲ್ಲದೆ ತಿಳ್ಕೊಳ್ಳದೆ ಅವರ ಮೇಲೆ ಅಷ್ಟೊಂದು ದೌರ್ಜನ್ಯ ನೀವು ಮಾಡಿದ್ದೀರಾ, ಅನೇಕ ಪ್ರಶ್ನೆಗಳನ್ನ ಮಾಡಿದ್ದೀರಾ, ಮತ್ತು ಅವ್ರ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಕಾನೂನು ಕೂಡ ಕಣ್ಣು ಮುಚ್ಕೊಂಡಿದೆ ಅಂತ ಅಂದ್ಕೊತೀನಿ. ಸ್ಟೇಷನಲ್ಲೂ ಕೂಡ ಅವ್ರ ಮೇಲೆ FIR ದಾಖಲು ಮಾಡ್ತಾರೆ. ನಂತರ ಅವರ ಮನಸ್ಥಿತಿ ಬಹಳ ಹದಗೆಟ್ಟಿರೋದ್ರಿಂದ ಆ ಮಹಿಳೆಯನ್ನು ಅವ್ರನ್ನ ಸಾಂತ್ವನ ಕೇಂದ್ರದಲ್ಲಿ ಅಲ್ಲಿ ಇಡ್ತಾರೆ. ಇವತ್ತಿನ ದಿನ ಮತ್ತೆ ಎನ್ಕ್ವೈರಿ ಮಾಡ್ತೀನಿ ಈ ದಿನ ಅಂತ ಹೇಳ್ಬಿಟ್ಟು ಒಂದು ಸ್ಟೇಷನಿಂದ ಒಂದು ಮಾತುಗಳನ್ನು ಹೇಳ್ತಾರೆ. ಮತ್ತೆ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ಪ್ರಾರ್ಥನೆ ನಡೆಸ್ತಿರುವಾಗ ಅಲ್ಲೂ ಕೂಡ ಒಂದು ಘಟನೆ ನಡೆದಿದೆ. AG ಚರ್ಚ್ ಮೇಲೆ ದಾಳಿ ನಡೆದು ಸುಮಾರು ಒಂದು 40-45 ಜನ ಚರ್ಚ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ದಾಳಿ ಮಾಡಿ ಚರ್ಚ್ ಒಳಗೆ ನುಗ್ಗಿ ಓಂ ನಮಂ ಶಿವಾಯ ಓಂ ನಮಂ ಶಿವಾಯ ಅಂತೇಳಿ ಪದಗಳನ್ನು ಹೇಳ್ತಾ ಚರ್ಚ್ ಒಳಗೆ ನುಗ್ಗಿ ಒಂದು ತಮ್ಮ ಒಂದು ಕ್ರೌರ್ಯವನ್ನು ತೋರಿಸ್ತಾ ಇದ್ದಾರೆ. ನಾನು ಕೇಳೋ ಪ್ರಶ್ನೆ, ಕ್ರೈಸ್ತರೇನಾದರೂ ಮಸೀದಿಗಳಿಗೆ ಹೋಗ್ಬಿಟ್ಟು ಇಲ್ಲಾದರೆ ದೇವಾಲಯಗಳಿಗೆ ಹೋಗ್ಬಿಟ್ಟು ಜೈ ಕ್ರಿಸ್ತ, ಯೇಸುವೆ ಸ್ತೋತ್ರ, ಯೇಸುವಿನ ನಾಮ ಉಚ್ಚಾರಣೆ ಏನಾದರೂ ಮಾಡೋದನ್ನ ಎಲ್ಲಾದರೂ ಕೇಳಿದಿರ, ಎಲ್ಲಾದರೂ ನೋಡಿದ್ದೀರಾ? ಆದರೆ ಇಲ್ಲಿ ಈ ಒಂದು ಘಟನೆಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಏನಾಗಿದೆ? ರಾಜ್ಯದಲ್ಲಿ ಅನೇಕ ಕಡೆ ಇಂಥ ಕಡೆ ದಾಳಿಗಳು ನಡೀತಾ ಇದೆಯಲ್ಲ. ಇವತ್ತಿನ ದಿನ ಪ್ರಾರ್ಥನೆ ಮಾಡೋಕೆ ಹೋಗುವಾಗ ಆ ಒಂದು AG ಚರ್ಚಲ್ಲಿ ಸಭಾ ಸೇವಕರು ಬಂದ್ಬಿಟ್ಟು ಸೋಮು ಅಂತ ಸಭೆಯೊಳಗೆ ನುಗ್ಗಿ ಈ ರೀತಿಯಾದ ಕ್ರೌರ್ಯವನ್ನು ಮಾಡ್ತಾ ಇದ್ದೀರಲ್ಲ, ಯಾರು ನಿಮಗೆ ಅನುಮತಿ ಕೊಟ್ಟರು? ಈ ಕಾನೂನುಬದ್ಧವಾಗಿ ಇದು ತನಿಖೆ ಆಗಬೇಕು. ಇದೀಗಲೇ ಎಲ್ಲ ಠಾಣೆಯ ಬಳಿ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲರೂ ಹೋಗಿದ್ದಾರೆ. ಖಂಡಿತ ಅವರ ಮೇಲೆ FIR ದಾಖಲಾಗುತ್ತೆ. ನಾನು ಹೇಳೋದು, ಅನೇಕ ಯೌವನಸ್ಥರು ಇದಕ್ಕೆ ಒಳಗಾಗ್ತಾ ಇದ್ದೀರಾ. ಯಾರ್ದೋ ಮಾತು ಕೇಳ್ಬಿಟ್ಟು ನೀವು ಈ ರೀತಿಯಾದ ಕೃತ್ಯಗಳಿಗೆ ಒಳಗಾಗ್ತಾ ಇದ್ದೀರಾ. ನಿಮ್ಮ ಭವಿಷ್ಯವನ್ನು ನೀವು ಹಾಳು ಮಾಡ್ಕೊತ ಇದ್ದೀರಾ. ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಾಳೆ ದಿನ ನೀವು ಅನೇಕ ಗೌರ್ಮೆಂಟ್ ಹುದ್ದೆಗಳಾಗಿರ್ಬೋದು, ಯಾವುದಾದ್ರೂ ಹುದ್ದೆಗಳಿಗೆ ಹೋಗುವಾಗ ನಿಮಗೆ ಹುದ್ದೆಗಳಾಗೋದಿಲ್ಲ, ಕೆಲಸದ ಜಾಗದಲ್ಲಿ ನಿಮಗೆ ಬ್ಲಾಕ್ ಮಾರ್ಕ್ ಬೀಳುತ್ತೆ, ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೋತಾರೆ. ಎಚ್ಚೆತ್ತುಕೊಳ್ಳಿ ಯುವಕರೇ, ನೀವು ಈ ದೇಶದ ನೀವು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡೋಣ. ದಯವಿಟ್ಟು ಇಂಥ ಕೋಮುವಾದಕ್ಕೆ ಸಿಲುಕೋಬೇಡಿ ಅಂತ ಕೇಳ್ಕೊಳ್ತೇನೆ. ಏನೊಂದು ಪ್ರಕರಣ ಅರಸೀಕೆರೆದಾಗಿರ್ಬೋದು, ಮಡಿಕೇರಿದಾಗಿರ್ಬೋದು, ಹುಬ್ಬಳ್ಳಿದಾಗಿರ್ಬೋದು, ಇನ್ನೂ ಅನೇಕ ಮಾಹಿತಿಗಳು ಬರ್ತಾ ಇದೆ. ನೋಡೋಣ ಯಾವ ರೀತಿ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತೇಳಿ ಕಾನೂನಾತ್ಮಕವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ. ಕಾನೂನು ಪ್ರಕಾರ ತಕ್ಕ ಪಾಠವನ್ನು ನಾವು ಇವರಿಗೆ ಕಲಿಸ್ಬೇಕಾಗಿದೆ. ಕ್ರೈಸ್ತರ ಮೇಲೇನೊಂದು ಹಲ್ಲೆಗಳಿದೆಯೋ ದಯವಿಟ್ಟು ಇದನ್ನು ನಿಲ್ಲಿಸಿ ಅಂತ ನಾವು ಈ ಒಂದು ಕೇಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಅನೇಕ ಕಡೆ ಈ ರೀತಿಯ ಘಟನೆಗಳು ನಡೀತಾ ಇದೆ. ಕ್ರೈಸ್ತರೇ, ನಾವು ಒಂದಾಗಿ ನಿಲ್ಲಬೇಕಾಗಿದೆ. ಎಲ್ಲಿ ಯಾವುದೇ ಸ್ಥಳದಲ್ಲಿ ನಡೀಲಿ, ಘಟನೆಗಳು ನಡೀಲಿ, ಇಮ್ಮಿಡಿಯೇಟ್ಲಿ ನಾವೆಲ್ಲರೂ ಕೂಡ ಒಂದಾಗಿ ನಿಂತ್ಕೊಂಡು ಇದರ ವಿರುದ್ಧವಾಗಿ ನಾವು ನಿಲ್ಲಬೇಕಾಗಿದೆ. ಕ್ರೈಸ್ತರ ಮೇಲೆ ನಿರಂತರವಾದ ಈ ಒಂದು ಹಲ್ಲೆಗಳು ನಾವು ಖಂಡಿಸುವವರಾಗಿರಬೇಕು. ಕ್ರೈಸ್ತರು ಶಾಂತಿ ಪ್ರಿಯರು, ಸಮಾಧಾನ ಪ್ರಿಯರು, ದೇಶಕ್ಕಾಗಿ ಹಿತಕ್ಕಾಗಿ ಪ್ರಾರ್ಥನೆ ಮಾಡೋರು. ದೇಶಕ್ಕಾಗಿ ಕೊಟ್ಟ ಕೊಡುಗೆಗಳು ಬಹಳಷ್ಟಿದೆ. ಕ್ರೈಸ್ತರು ಎಲ್ಲೂ ಕೂಡ ದೌರ್ಜನ್ಯ ಮಾಡಿಲ್ಲ, ಅಲ್ಲೆಗಳು ಮಾಡಿಲ್ಲ. ಯಾವುದೇ ಮಸೀದಿಗಳಿಗಾಗಿರ್ಬೋದು, ಮಂದಿರಗಳಿಗಾಗಿರ್ಬೋದು, ದೇವಾಲಯಗಳಿಗಾಗಿರ್ಬೋದು, ನುಗ್ಗಿ ಅಲ್ಲೆಗಳನ್ನ ಮಾಡಿಲ್ಲ. ಯಾರ ಮನೆಗೂ ನುಗ್ಗಿ ಅಲ್ಲೆಗಳನ್ನ ಮಾಡಿಲ್ಲ. ಆದರೆ ಇಂಥವರ ಮೇಲೆ ನಿರಂತರವಾದ ಏನು ಒಂದು ದಾಳಿಗಳು ನಡೀತಾ ಇದೆಯೋ ಖಂಡಿತ ಕಾನೂನು ಕಣ್ಣು ಮುಚ್ಕೊಂಡಿದೆ ಅಂದ್ಕೊಂಡಿದ್ದೀನಿ. ಕಾನೂನು ಕಣ್ಣು ತರಿಬೇಕಾಗಿದೆ. ತಕ್ಕ ಒಂದು ಏನು ನ್ಯಾಯ ಸಿಗಬೇಕಾಗಿದೆಯೋ ಕ್ರೈಸ್ತರಿಗೆ ಸಿಗಬೇಕಾಗಿದೆ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.